ಡಿಎಸ್ಪಿ ಪವರ್ ಪಾನ್ ಮಸಾಲಾ ಪವರ್ಫುಲ್ ಜನರಿಗೆ ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಜಿವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ನಿರುದ್ಯೋಗಿಗಳಿಗೆ ಹತ್ತು ಹಲವು ಸಾಲ ಸೌಲಭ್ಯ ಯೋಜನೆಗಳನ್ನು ರೂಪಿಸುತ್ತಲೇ ಇರುತ್ತದೆ. ಆದರೆ ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದರೂ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳ ಪಾತ್ರ ಮಹತ್ವದ್ದಾಗಿದೆ. ಈ ದಿಶೆಯಲ್ಲಿ ಹೊಸದುರ್ಗ ತಾಲೂಕಿನ ಶ್ರೀರಾಂಪುರ ಹೋಬಳಿ ಮಟ್ಟದಲ್ಲಿರುವ ಎಸ್ಬಿಐ ಶಾಖೆಯು ಗ್ರಾಹಕ ಸ್ನೇಹಿಯಾಗಿ ಮತ್ತು ಜನಸ್ನೇಹಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಲವರ ಪ್ರಶಂಸೆಗೆ ಪಾತ್ರವಾಗಿದೆ. ಎಸ್ಬಿಐ ಮ್ಯಾನೇಜರ್ ಆದಂಥ ಮನೋಹರ್ ಸಾರು ಮತ್ತು ಚೀಫ್ ಮ್ಯಾನೇಜರ್ ಅಂತ ಸುರೇಶ್ ಸಾರು ಮತ್ತು ರಘು ಸಾರು ಇವರು ಮೂರು ಜನದ ನೇತೃತ್ವದಲ್ಲಿ ಇವತ್ತು ಶ್ರೀರಾಂಪುರ ಇಟ್ಟಿಗೆ ಫ್ಯಾಕ್ಟ್ರಿ ಮಾಲೀಕರ ಸಂಘದವರು ಪ್ರತಿಯೊಬ್ಬರು ಕೂಡ ಸುಮಾರು 41-42 ಜನ ಇವತ್ತು ಮೀಟರ್ ಬಡ್ಡಿಯನ್ನು ತಪ್ಪಿಸಿ ಸರ್ಕಾರದ ನಿಯಮಾನುಸಾರ ಸಾಲಕ್ಕೆ ಬಂದಿದ್ದೀವಿ. ಬಂಧುಗಳೇ, ನಿಯಮಾನುಸಾರ ಅಂದರೆ ಇದು ಕರೆಕ್ಟಾಗಿ ತಿಂಗಳಿಗೆ ಒಂದು ಸಾರಿ ಕಂತು ಕಟ್ಟಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮ ಸ್ನೇಹಿತರೆಲ್ಲ ನೋಡ್ತಿದ್ದು ಹೇಳಿರು, ನಾವು ಕೂಡ ಅನುಭವಿಸಿದ್ದೀವಿ. ನಾವೊಬ್ಬರು ಇಟ್ಟಿಗೆ ಫ್ಯಾಕ್ಟ್ರಿ ಮಾಲೀಕ ಸಂಘದ ಅಧ್ಯಕ್ಷರಾಗಿ ನಾವು ಕೇವಲ 120 ಜನ 5 ಲಕ್ಷ ಬಂಡವಾಳ ಹಾಕಿ ಇವತ್ತು 15-20 ಲಕ್ಷಕ್ಕೆ ನಮ್ಮ ಸಂಘ ಹೋಗಿದೆ ಅಂದರೆ ಎಲ್ಲಿ ಬಡ್ಡಿಯನ್ನು ತಗೊಂಡಿರ್ಬೋದು ಜನಗಳು? ಯೋಚನೆ ಮಾಡಿ, ಅಲ್ಲಿ ಪರಿಸ್ಥಿತಿ ಬಸ್ ಸ್ಟ್ಯಾಂಡಾಗಿದ್ದು ಅಲ್ಲಿ ನಮ್ಮ ಸಂಘಕ್ಕೆ ದುಡ್ಡು ಕಟ್ಟಿ ಬರೋಕ್ಕೆ ಬಸ್ ಸ್ಟ್ಯಾಂಡಾಗೆ ಇಸ್ಕೊಂಬಂದು ಮತ್ತೆ ಅಲ್ಲಿಂದ ಚೀಟಿ ಎತ್ಕೊಂಬಂದು ಅವ್ರಿಗೆ ಬಡ್ಡಿ ಕಟ್ಟಬೇಕು. ಇಂಥ ಪರಿಸ್ಥಿತಿ ಇತ್ತು. ಗಂಟೆ ಇದು ಗಂಟೆ ಬಡ್ಡಿ ಆಯಿತು ಸರಣ. ಇಂಥ ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಪುಣ್ಯಾತ್ಮರು ನಾನು ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮಲ್ಲಿ ಲೋನ್ಗೆ ಅರ್ಜಿ ಹಾಕಿ 3 ವರ್ಷ ಆಯಿತು. 3 ವರ್ಷ ನನ್ನ ಮೆಟ್ಟು ಸವದೋಗಿದ್ದು ಇಲ್ಲಿ ದುರುಕು ಇಲ್ಲಿಗೂ ಸುತ್ತರ್ದು ಅಂಥ ಒಂದು ಪರಿಸ್ಥಿತಿ ಬಂದಿತ್ತು. ದೇವರಾಗೆ ದೇವರು ಸಾರ್ ಬಂದರು, ಫಸ್ಟ್ ಮನೋಹರ್ ಸಾರು. ಅವ್ರು ಬಂದಂಥ ಸಂದರ್ಭದಲ್ಲಿ ಸರ್ ಹಿಂಗಿದೆ ಅಂತ ಕೇಳಿದೆ, ಆಯ್ತು ಮಾಡ್ಕೊಡೋಣ ಅಂದರು. ನೆಕ್ಸ್ಟ್ ನಮ್ಮ ಫೈಲ ವಿತಿನ್ 5 ಡೇಸಿಂದ 10 ಡೇಸಲ್ಲಿ ಫೈಲನ್ನು ಸೀದಾ ಅಲ್ಲಿ ಕಳಿಸ್ಕೊಟ್ಬಿಟ್ರು ಸುರೇಶ್ ಕುಮಾರ್ ಸರ್ ಹತ್ರ. ಅಲ್ಲಿ ಆ ಚೇಂಬರ್ಗೆ ಹೋತು ಅವ್ರು ನೋಡಿದರು. ಅವರು ವಿತಿನ್ 2 ಡೇಸಲ್ಲಿ ವಿಸಿಟ್ ಮಾಡೋಕ್ಕೆ ಬಂದರು. ವಿಸಿಟ್ ಮಾಡೋಂಥ ಸಂದರ್ಭದಲ್ಲಿ ಸುತ್ತ ನೋಡ್ಕೊಂಬಂದರೆ ಅವ್ರು ಬತ್ತ ಕಣ್ಣುಗಳು ಎಲ್ಲ ಫ್ಯಾಕ್ಟ್ರಿ ಮೇಲೆ ಬಂದವೆ. ನಾನು ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮಲ್ಲಿ ಇಟ್ಕೆ ಫ್ಯಾಕ್ಟ್ರಿ ಯಾವಾಗ ಹಾಕಿದ್ದೆ ಅವ್ರಿಗೆ ಇಟ್ಕೆ ಫ್ಯಾಕ್ಟ್ರಿ ಮೇಲೆ ಕಣ್ಣು. ಅಲ್ಲಿಂದ ವಸ್ತುರಿಂದಲೂ ನೋಡ್ಕೊಂಬಂದೆ, ರೋಡ್ ಸೈಡ್ಗೆ ಇದ್ದವೆಲ್ಲ ನೋಡ್ಕೊಂಬಂದು ತಮ್ಮ ಫ್ಯಾಕ್ಟ್ರಿ ಹತ್ರ ಬಂದು ತಮ್ಮ ಫ್ಯಾಕ್ಟ್ರಿ ಹತ್ರ ಎಲ್ಲ ಅದ್ರ ಬಗ್ಗೆ ಅನುಭವಗಳನ್ನು ಫಸ್ಟ್ ಇದು ಮಾಡಿದ್ರು. ಅವ್ರು ಹೇಳಿದರು, ನೀನು ಎಸ್ಟಿಮೇಟ್ ಮಾಡ್ತೀಯಲ್ಲಪ್ಪ, ಕಂಪ್ಯೂಟ್ರಲ್ಲಿ ಮಾಡಿಸ್ಬೇಡ, ನಿನ್ನ ನಾಲೆಡ್ಜ್ ಏನಿದೆ, ನಿನ್ನ ತಲೆಗೆ ಏನಿದೆ ಫಸ್ಟ್ ಅದನ್ನು ಹೇಳು ಅಂತ ಹೇಳಿದರು. ನನ್ನ ತಲೆಗಿರ್ತಕ್ಕಂಥದ್ದನ್ನು ಸುಮಾರು ಈಗ 10-15 ವರ್ಷದಿಂದ ಅದೇ ಮಾಡಿರೋದು ಸರಣ. ನಮ್ಗೆ ಹೇಳ್ಕೊಡ್ಬೇಕಾ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಅಂತ ಎಲ್ಲ ಡೀಟೇಲೆಲ್ಲ ಬರ್ಕೊಟ್ಟು ಅವ್ರಿಗೆಲ್ಲ ಮನಸ್ಸು ತೃಪ್ತಿ ಆಯಿತು. ಆ ಸಂದರ್ಭದಲ್ಲಿ ಕೂಡ ತಾವು ಆಗಲೇ ಒಂದು ಸರಿ ಹೇಳಿದ್ವು, ನಾವು ನಮ್ಮ ಫ್ಯಾಕ್ಟ್ರಿಯಲ್ಲಿ ಸುಮಾರು 120 ಜನ ಅಡ್ಬಡ್ಡಿಗೆ ಸುಸ್ತಾಗಿಬಿಟ್ಟಿದ್ದಾರೆ, ಎಲ್ಲ ಲಾರಿ ಹತ್ರ ದುಡ್ಡಿಸ್ಕೊಂಡಾರೆ, 3 ಲಕ್ಷ, 4 ಲಕ್ಷ, 5 ಲಕ್ಷ ದುಡ್ಡಿಸ್ಕೊಂಡಾರೆ. ನಮ್ಮ ಇವರು ಹೇಳಿದಂಗೆ, ಶಿವಣ್ಣರು ಹೇಳಿದಂಗೆ 6 ರೂಪಾಯಿ ಇದ್ದರೆ 5 ರೂಪಾಯಿ ತುಂಬಬೇಕು. ಒಂದು ಗೂಡು ನಾವು 25,000 ಸುಟ್ಟರೆ 25,000 ರೂಪಾಯಿ ಕಂಡಂಗೆ ಹೋಗುತ್ತೆ. ಒಂದು ತಿಂಗಳಿಗೆ 3 ಗೂಡು ಸುಟ್ಟರೆ 75,000 ರೂಪಾಯಿ ಹೋಗೋದು. ಆ 75,000 ರೂಪಾಯಿಯಲ್ಲಿ ಇವತ್ತು ಉಳಿದು ನಮ್ಮ ಶಿವಣ್ಣರು ಕೊಳಗೂ ಕೈಗೂ ಕೈ ಬಂಗಾರ ಹಾಕಿ ಅಂದ್ರೆ ಇವತ್ತು ಯಾಕೆ ತೆಗೆದಿಕ್ಕೆ ಬಂದಾರೆ. ಎಲ್ಲರೂ ನೋಡಿರು, ಇನ್ನೊಬ್ರದ್ದು ಮಾತ್ರ ನಮ್ಮ ಸೀನಣ್ಣರದ್ದು ಒಂದು ಬಾಕಿ ಇದೆ, ಅದು ಬ್ಯಾಂಕ್ ಕಡೆಯಿಂದ ತಪ್ಪಲ್ಲ, ಒಂದು ಸ್ವಲ್ಪ ಇದಿತ್ತು, ಅದು ಸೆಟ್ರೇಟ್ ಅದೊಂದು ಮಾಡಿಕೊಡ್ಬೇಕಂತ ಮನವಿ ಮಾಡ್ತಿದ್ದೀವಿ. ಹಾಗಾಗಿ ತಾವೆಲ್ಲೋದರೂ ನಮ್ಮ SBI ಗ್ರಾಹಕರು ಈ ಸಾರ್ ಇಂಥ ಸಾರ್ ಇರೋವರೆಗೂ ಯಾವುದೇ ಶಾಖೆಯಲ್ಲೆಲ್ಲ ಅಲ್ಲಿ ಮುಂದುವರಿತಾರೆ ಗ್ರಾಹಕರು ಅನ್ನೋದ್ರಾಗೆ 2 ಮಾತಿಲ್ಲ. ಅದು ಅದು ಯಾವುದೇ ಶಾಖೆಗೂ ಇರಲಿ, ಇಲ್ಲಿ ನಮ್ಮನ್ನು ಮುಂದುವರಿಸಿದ್ರೆ ಇನ್ನೊಂದು ಅಲ್ಲಿ ಅದ್ರಾಗೂ ಬೆಂಗಳೂರು ಹೋಗ್ತಿದ್ದಾರೆ ಅಂದರೆ ಅಲ್ಲಿ ನಾನು ಕೇಳೋಣ ಇಂಡಸ್ಟ್ರಿಯಲ್ ಪರ್ಪಸ್ಸು. ಅಲ್ಲಿ 100,000-1,000 ಜನಕ್ಕೆ ಇಲ್ಲಿ 100 ಜನಕ್ಕೆ ಆದರೆ ಅಲ್ಲಿ 1,000 ಜನಕ್ಕೆ ಅನುಕೂಲ ಮಾಡ್ತಾರೆ. ಅವರ ವೃತ್ತಿ ಕೆಲಸ ಮಾಡ್ಬೇಕನ್ನೋ ವೃತ್ತಿ, ಸೋಮಾರಿಯಾಗಿ ಕೆಲಸ ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. 5:30 ಗಂಟೆ ಹೊಡಿ ಸಂಬಳ ತಗೊಳ್ಳೋ ಲೆಕ್ಕಾಚಾರಲ್ಲ, 5:30 ಹೋಗಿ ಮನೆಯಲ್ಲ, ರಾತ್ರಿ 10:30 ತನಕ ಕೂಡ ಫೀಲ್ಡ್ ವರ್ಕ್ ಮಾಡ್ತಾರೆ. ಹಾಗಾಗಿ ನಮ್ಮ ಗ್ರಾಹಕ SBI ಗ್ರಾಹಕರು ಇಂಥ ಸಾಹೇಬರು ಯಾವ ಡಿಸ್ಟಿಕ್ ಹೋಗಲಿ ಯಾವ ರಾಜ್ಯಕ್ಕೆ ಹೋಗಲಿ ಖಂಡಿತವಾಗೂ ಅವ್ರು ಮುಂದುವರೆದ್ರೆ 2 ಮಾತಿಲ್ಲ. ನಮ್ಮ ಮನೋಹರ್ ಸಾರು ಕೂಡ ತಾಳ್ಮೆ ಸಹನೆ ಎಲ್ಲ ಇದೆ. ಇವ್ರಿಗೆ ತಕ್ಕನಾಗಿ ಕೆಲಸ ಮಾಡೋಂಥ ನಮ್ಮ ರಘು ಸಾರು ಖಂಡಿತವಾಗೂ ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾರೆ. ಅವರು ಭಾನುವಾರ ವಿಶೇಷವಾಗಿ
ಭಾನುವಾರ ಎಲ್ಲರೂ ಬ್ಯಾಂಕ್ ಬಾಗಿಲು ತೆಗಿತಾರೆ ಅಂದ್ರೆ ನಗರ ನಮ್ಮ ಕಡೆಗೆ ಸರಿನಾ. ಭಾನುವಾರ ಎಕ್ಸ್ಟ್ರಾ ಇದು ಕೊಟ್ಟು ಅವರಿಗೆ ಆಫೀಸ್ ಓಪನ್ ಮಾಡಿಸಿ ನಮ್ಮವೆಲ್ಲ ಅರ್ಜಿಗಳನ್ನು ತಂದಿದ್ದಾರೆ ಖಂಡಿತವಾಗೂ. ಹಾಗಾಗಿ ನಮ್ಮ ಇಟ್ಟಿಗೆ ಫ್ಯಾಕ್ಟ್ರಿ ಎಲ್ಲ ಮಾಲೀಕರು ಪರವಾಗಿ ತುಂಬು ಹೃದಯದ ಕೋಟಿ ಕೋಟಿ ನಮನಗಳನ್ನು ನಮ್ಮ ಈ ಬ್ಯಾಂಕ್ ಸಿಬ್ಬಂದಿಗಳಿಗೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಶಾಖೆಯಲ್ಲಿ ಸಾಲ ಸೌಲಭ್ಯ ಪಡೆದ ಅದೆಷ್ಟೋ ಗ್ರಾಹಕರು ಮತ್ತು ಸಂಘ ಸಂಸ್ಥೆಯವರು ಎಸ್ಬಿಐ ಶಾಖೆಗೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಯನ್ನು ಅಭಿನಂದಿಸಿದ್ದಾರೆ ಮತ್ತು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮಾನ್ಯರೇ, ಇಟಿಗೆಪಟ್ಟಿ ಮಾಲೀಕರ ಸಂಘದ ಕಾರ್ಯದರ್ಶಿಯಾಗಿ ನಾನು ನಿಜಕ್ಕೂ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಇಟಿಗೆಪಟ್ಟಿ ಮಾಲೀಕರೆಲ್ಲ ತೀರಾ ತೀರಾ ಸಂಕಷ್ಟದಲ್ಲಿದ್ದರು. ಸುಮಾರು ಈ ಖಾಸಗಿ ಅವರ ಹತ್ರ ಹೊರಭಾಗದಲ್ಲಿ 10% ಬಡ್ಡಿ ತಗೊಳ್ತಾ ಇದ್ದರು. ಅದು ಮೋಸ್ಟ್ಲಿ ವಾರದ ಬಡ್ಡಿ ಆಗಿರ್ಬೋದು, ಗಂಟೆ ಬಡ್ಡಿ ಆಗಿರ್ಬೋದು, ಮೀಟ್ರ್ ಬಡ್ಡಿ ಆಗಿರ್ಬೋದು, ಮೀಟ್ರ್ ಬಡ್ಡಿನ ತಂಡ ಸಹ ಇಟ್ಟಿಗೆ ಫ್ಯಾಕ್ಟ್ರಿ ನಡೆಸ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ನಮಗೆ ಆಶಾ ಕಿರಣವಾಗಿ ಉದಯಿಸಿ ಬಂದಿರತಕ್ಕಂಥವರೇ ನಮ್ಮ ಸುರೇಶ್ ಸಾಹೇಬರು. ನಮ್ಮೆಲ್ಲ ಇಟ್ಟಿಗೆ ಪಟ್ಟಿ ಮಾಲೀಕರನ್ನೆಲ್ಲ ಕರೆದು, ನೀವು ಯಾಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀರಾ, ನಿಮ್ಮದು ಸಂಘಟನೆ ಚೆನ್ನಾಗಿದೆ, ನೀವು ಆರ್ಥಿಕವಾಗಿ ಮುಂದೆ ಬನ್ನಿ, ನಿಮಗೇನು ಸಹಾಯ ಬೇಕೋ ಅದನ್ನು ನಮ್ಮ ಎಸ್ ಬಿ ಐ ವತಿಯಿಂದ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲ ಇಟ್ಟಿಗೆ ಪಟ್ಟಿ ಮಾಲೀಕರನ್ನು ಕರೆಸಿ ಒಂದು ಸಾರಿ ಮೀಟಿಂಗ್ ಮಾಡಿದಾಗ ಎಲ್ಲ ನಮ್ಮ ಇಟ್ಟಿಗೆ ಪಟ್ಟಿ ಮಾಲೀಕರ ಸಂಘಕ್ಕೆ ಎಲ್ಲರಿಗೂ 5-5 ಲಕ್ಷ ರೂಪಾಯಿ ಪ್ಲಾಟಲ್ಲಿ ಒಂದು ಒಂದು ಸಾಲ ಕೊಡೋದ್ರ ಮುಖಾಂತರ ನಮ್ಮೆಲ್ಲರ ಒಂದು ದುಗುಡ ದುಮ್ಮಾನ ಮತ್ತು ಇನ್ನೊಬ್ಬರಿಗೆ ಅಡ ಬಿದ್ದಿರತಕ್ಕಂಥ ಪರಿಸ್ಥಿತಿಯನ್ನು ತಪ್ಪಿಸಿದ್ರು. ಇದಕ್ಕೆ ಮುಖ್ಯವಾಗಿ ನಮ್ಮ ಶಾಖಾ ಮ್ಯಾನೇಜರ್ ಆಗಿರ್ತಕ್ಕಂಥ ಮನೋಹರ್ ಸಾಹ್ ಅವರು ಸಹ ಕೈ ಜೋಡಿಸಿದ್ರು. ಉತ್ತಮವಾಗಿರ್ತಕ್ಕಂಥ ಮ್ಯಾನೇಜರ್ನ ನಮ್ಮ ಶ್ರೀರಾಮಪುರದ ಇತಿಹಾಸದಲ್ಲಿ ಇಂಥ ಮ್ಯಾನೇಜರ್ನ ಎಲ್ಲೂ ಕಂಡಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಮನ್ಯರೇ, ಪ್ರತಿಯೊಬ್ಬರನ್ನು ಸಹ ಕುಂಡಿಸ್ಕೊಂಡು ಮಾತಾಡ್ಕೊಂಡು ನಿಮ್ದೇನಪ್ಪ ಕಷ್ಟ, ಯಾಕಿಂಗೆ ಕಷ್ಟಪಡ್ತಾ ಇದ್ದೀರಾ, ನಿಮ್ಮ ಆದಷ್ಟು ನಾವು ಪರಿಹಾರ ಮಾಡಿ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಹೇಳಿ ಈ ರ್ಯಾಪಿಡ್ ಫೈರ್ ಅಂತ ಹೇಳಿದೆ. ಅಂಥ ಒಂದು ಒಬ್ಬ ವ್ಯಕ್ತಿನ ಇಕ್ಕಿ ನಮ್ಮ ರಘು ಸಾಹೇಬ್ರನ್ನು ಹೇಳ್ತಿದ ತಕ್ಷಣ ಅವರು ಫೀಲ್ಡಿಗೆ ಬರೋರು. ರಘು ಸಾಹೇಬರು ಹೇಳ್ತಿದ ತಕ್ಷಣ ಫೀಲ್ಡಿಗೆ ಬಂದು ಅವರು ನಮ್ಮ ಸಾಹೇಬರು ಮಾಡಿರ್ತಕ್ಕಂಥ ಎಲ್ಲ ಇದನ್ನು ಅವರು ಚಾಚೂ ತಪ್ಪದೇ ಪಾಲಿಸ್ತಾ ಇದ್ರು. ಪಾಲಿಸಿ ಪ್ರತಿಯೊಬ್ಬರಿಗೂ ಸಹ ಇವತ್ತು 5-5 ಲಕ್ಷ ಯಾರ್ಯಾರು ಅಪ್ಲೈ ಮಾಡಿದ್ರು ಎಲ್ಲರಿಗೂ 5 ಲಕ್ಷ ಕೊಡೋದ್ರ ಮುಖಾಂತರ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿದ್ದಾರೆ. ಉದಾಹರಣೆಗೆ ನಾನೇ ಒಬ್ಬನಿಗೆ ಅಡ ಬಿದ್ದಿದ್ದೆ. ಹೇಳಬೇಕು ಅಂದರೆ ಮಾನ್ಯರೇ, ನನ್ನ ಇಟೇಬಟ್ಟಿಗೆ ಮಾಲೀಕರ ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ, ನಾನೇ ಒಬ್ಬ ಏಜೆಂಟ್ಗೆ ಅಡ ಬಿದ್ದು ನಾನು ಸುಮಾರು ಇಟ್ಟಿಗೆ ರೇಟು ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು 6 ರೂಪಾಯಿ ಇತ್ತು ಅಂದರೆ ನಾನು ಅವನಿಗೆ 5 ರೂಪಾಯಿ ಕೊಡ್ತಾ ಇದ್ದೆ. ಅಲ್ಲಿಗೆ 25,000 ಒಂದು ಸಾರಿ ನಾನು ಪ್ರಾಡಕ್ಟ್ ಮಾಡ್ತಾ ಇದ್ದೆ, ತಿಂಗಳಿಗೆ 3 ಗೂಡು ಪ್ರಾಡಕ್ಟ್ ಮಾಡ್ತಾ ಇದ್ದೆ, 75,000 ರೂಪಾಯಿದು ಡೌನಿಗೆ ಹೋಗ್ತಾ ಇತ್ತು, 25,000 ರೂಪಾಯಿ ಮಾತ್ರ ನನಗೆ ಸಿಕ್ತು. ಇಂಥ ಒಂದು ಸಂದರ್ಭದಲ್ಲಿ ನನಗೆ ಎಲ್ಲೋ ಮರುಭೂಮಿಯಲ್ಲಿ ವಯಸ್ಸಿಸ್ ಕಂಡಂತೆ ನಮ್ಮ ಸುರೇಶ್ ಸಾಹೇಬರು, ನಮ್ಮ ಮನೋಹರ್ ಸಾಹೇಬರು, ನಮ್ಮ ರಾಘು ಸಾಹೇಬರು ಬಂದು ನಮ್ಮನ್ನು ಇವತ್ತು ಈ ಲೆವೆಲಿಗೆ ತಂದಿದ್ದಾರೆ. ಇವತ್ತು ಒಂಚೂರು ಅಚ್ಚುಕಟ್ಟಾಗಿ ನಾಲರಂತೆ ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ನಮ್ಮ ಸಾಹೇಬರೇ ಕಾರಣರಾಗಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಇವತ್ತು ನಮಗೆ ವರ್ಗಾವಣೆ ಆಗ್ತಾ ಇದೀವಿ ಅಂತ ನೋವಿನ ಸಂಗತಿ ಬೆಳಗ್ಗಿಂದಲೂ ನಾವು ನಾನು ಎಲ್ಲೆಲ್ಲಿಂದಲೂ ಅಡ್ಡಾಡ್ಕೊಂಬಂದೆ, ನೋಡಲೇಬೇಕು ಸಾಹೇಬ್ರನ್ನ ಮಾತಾಡಿಸ್ಲೇಬೇಕು ಎರಡ ಅಂತೇಳಿ ಎಲ್ಲೆಲ್ಲೋ ಇದ್ದಾನೆ ಇವತ್ತು ಒಡಬಂದು ಮಾತಾಡಿಸ್ತಾ ಇದ್ದೀನಿ. ನಮ್ಮ ಅದೃಷ್ಟ ಅಂತ ಹೇಳ್ತೀನಿ, ಈ ಒಂದು ನಿಟ್ಟಿನಲ್ಲಿ ನಾವು ಈ ಲೆವೆಲ್ಲಿಗೆ ಇದ್ದೀವಿ ಅಂದರೆ ನಮ್ಮ ಸುರೇಶ್ ಸಾಹೇಬರು, ನಮ್ಮ ಮನೋಹರ್ ಸಾಹೇಬರು, ನಮ್ಮ ರಘು ಸಾಹೇಬರೇ ಕಾರಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಈ ಹಿಂದೆ ಮೀಟರ್ ಬಡ್ಡಿ ಕರಾಳ ದಂಧೆಯ ಹಿಡಿತದಲ್ಲಿದ್ದ ಇಟ್ಟಿಗೆ ಬಟ್ಟಿ ಮಾಲೀಕರು ಇದೀಗ ಈ ಶಾಖೆಯ ವ್ಯವಸ್ಥಾಪಕರು ಸಿಬ್ಬಂದಿಯವರ ಸಹಕಾರದೊಂದಿಗೆ ಸಾಲ ಸೌಲಭ್ಯ ಪಡೆದು ಇಟ್ಟಿಗೆ ಬಟ್ಟಿ ಕಾರ್ಖಾನೆಗಳನ್ನು ನಡೆಸುತ್ತಿದ್ದು ನೆಮ್ಮದಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು 150ಕ್ಕೂ ಅಧಿಕ ಇಟ್ಟಿಗೆ ತಯಾರಿಸುವ ಘಟಕಗಳಿದ್ದು ಅವರೆಲ್ಲರೂ ಒಗ್ಗೂಡಿ ಶ್ರೀ ಗುರು ಪರಪ್ಪಸ್ವಾಮಿ ತಾಲೂಕು ಇಟ್ಟಿಗೆ ಬಟ್ಟಿ ಮಾಲೀಕರ ಸಂಘವನ್ನು ಅಸ್ತಿತ್ವಕ್ಕೆ ತಂದು ಈ ಸಂಘಟನೆಯ ಮೂಲಕ ಎಸ್ಬಿಐ ಬ್ಯಾಂಕಿನ ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇಟ್ಟಿಗೆ ಬಟ್ಟಿ ಮಾಲೀಕರ ಹಿತರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕರಿಗೆ ನನ್ನ ಮತ್ತೊಮ್ಮೆ ಧನ್ಯವಾದಗಳು. ರಂಗನಾಥ್ ಪದಾಧಿಕಾರಿಯಾಗಿ ಭಾಳ ಸೇವೆ ಮಾಡಿದ್ದಾರೆ ಇಲ್ಲಿ. ಅವ್ರ ಕರೆಗೆ ನಾವಿಲ್ಲಿ ಬಂದು ಎಲ್ಲ 120 ಇಟ್ಟಿಗೆ ಫ್ಯಾಕ್ಟ್ರಿ ಮಾಲೀಕರನ್ನು ಉದ್ದೇಶಿಸಿ ಮಾತಾಡಿದ್ವಿ. ಅದರಲ್ಲಿ ಅರ್ಹತೆ ಇದ್ದವರೆಲ್ಲ ಬಂದು ಅರ್ಜಿ ಹಾಕಿದ್ರು. ಒಂದು ಅರ್ಜಿನೂ ನಾವು ಭಾರತೀಯ ಸ್ಟೇಟ್ ಬ್ಯಾಂಕಿಂದ ತಿರಸ್ಕೃತ ಮಾಡಲಿಲ್ಲ. ಮತ್ತು ಭಾಳ ಅತಿ ಕಡಿಮೆ ಟೈಮ್ ತೊಗೊಂಡು ಸಾಲಗಳನ್ನು ಸ್ಯಾಂಕ್ಷನ್ ಮಾಡಿದ್ವಿ. ಆ ಸಾಲಗಳು ಒಂದು ಸಾಲ ಸಹ ಒಬ್ಬರು ಸಹ ಡಿಫಾಲ್ಟರ್ ಆಗಲಿಲ್ಲ. ಕಂತಿನ ಸರಿಯಾದ ಟೈಮ್ನಲ್ಲಿ ಇನ್ನೂ 1,000 ಜಾಸ್ತಿನೇ ಕಟ್ತಾ ಇದ್ದಾರೆ. ಇದು ನಾನು ಸಂತೋಷವಾಗಿದ್ದೀನಿ. ಇದೇ ರೀತಿ ತಾವು ಬ್ಯಾಂಕ್ ಜೊತೆ ಒಡನಾಟ ಇದ್ದು
ಡಿಫಾಲ್ಟರ್ ಆಗದೆ ಮುಂದುವರೆದ್ರೆ ಬ್ಯಾಂಕು ಸದಾ ಸ್ಪಂದಿಸ್ತಾನೇ ಇರುತ್ತೆ, ನಿಮ್ಮ ಆರ್ಥಿಕ ಮಟ್ಟ ಇನ್ನೂ ಮೇಲೆ ಬರುತ್ತೆ ಅಂಥೇಳಿ ನಾನು ಮಾತು. ಗ್ರಾಹಕರು ಮತ್ತು ಬ್ಯಾಂಕುಗಳ ನಡುವೆ ಸಾಮರಸ್ಯವಿದ್ದರೆ ಗ್ರಾಮೀಣ ಪ್ರದೇಶದ ಸಣ್ಣ ಕೈಗಾರಿಕೆಗಳು ಉಳಿದು ಬೆಳೆಯುತ್ತವೆ. ಮತ್ತು ಗ್ರಾಹಕರಿಗೆ ಸಹಕರಿಸಿ ಜನಸ್ನೇಹಿ ಶಾಖೆಯಾಗಿ ಮುನ್ನಡೆಯುತ್ತಿರುವ ಶ್ರೀರಾಮ್ಪುರ ಎಸ್ಬಿಐ ಶಾಖೆಯ ಪ್ರಧಾನ ವ್ಯವಸ್ಥಾಪಕರಾದ ಸುರೇಶ್ ಕುಮಾರ್, ಶಾಖಾ ವ್ಯವಸ್ಥಾಪಕರಾದ ಮನೋಹರ್, ರಘು ಇವರಿಗೆ ತಾಲೂಕು ಇಟ್ಟಿಗೆಬಟ್ಟಿ ಮಾಲೀಕರ ಸಂಘದ ಅಧ್ಯಕ್ಷ ಕೆ ರಂಗನಾಥ್ ರವರ ಸಾರಥ್ಯದಲ್ಲಿ ಅಭಿನಂದನೆ ಸಲ್ಲಿಸಲಾಯಿತು. ಈ ಅಭಿನಂದನಾ ಕಾರ್ಯದಲ್ಲಿ ಸಂಘದ ಕಾರ್ಯದರ್ಶಿ ಶಿವಣ್ಣ, ಸದಸ್ಯರಾದ ನಾಯಿಗೆರೆ ಸುರೇಶ್, ಖಜಾಂಚಿ ರವಿಕುಮಾರ್, ತಿಮ್ಮಣ್ಣ, ಬಿಕೆ ಪ್ರಬಣ್ಣ, ಕೈನುಡು ಜಗದೀಶ್, ಎನ್ಆರ್ಎಸ್ ಜಗದೀಶ್ ಮತ್ತು ಸದಸ್ಯರಾದ ಎನ್ಆರ್ಎಸ್ ಕುಮಾರ್ ಇತರರು ಹಾಜರಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.